एवरीवन, वेलकम बैक टू द चैनल अंजना क्रिएशंस। ಇವತ್ತು ಒಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಆರೇಳೆ ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಲೆಫ್ಟ್ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡಿ, ಮತ್ತು ಕ್ರೋಶಾ ನೀಡಲ್ ನಂಬರು 11 or 10, 11 or 10 ನಂಬರು ಯಾವುದಾದ್ರು ತೊಗೋಬೋದು. ಮತ್ತು ಸೀರೆಗೆ ಸ್ಟಾರ್ಟಿಂಗು ಲಾಕ್ ಮಾಡೋಣ. ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಅಲ್ಲಿಂದ 2 ಚೈನ್ ಹಾಕೋತಾ ಇದ್ದೀನಿ. ಸೂಚಿ ಮೇಲೆ ಒಂದ್ಸರಿ ದಾರ ಸುತ್ತಕೊಳ್ಳಿ. ಪಕ್ಕದಲ್ಲೇ ಒಂದು ಕಂಬ ಹಾಕ್ಕೊಳ್ಳೋಣ. ಪಕ್ಕದಲ್ಲೇ ಒಂದು ಕಂಬ ಹಾಕೋತಾ ಇದ್ದೀನಿ. ಮತ್ತೆ ಸೂಚಿ ಮೇಲೆ ದಾರ ಸುತ್ತಕೊಂಡು ಅದರ ಪಕ್ಕ ಇನ್ನೂ ಒಂದು ಕಂಬ, ಸೇಮ್ ಲೆಂತ್ ಕಂಬಗಳು. ನಾರ್ಮಲ್ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಒಟ್ಟು 4 ಕಂಬಗಳನ್ನ ನಾನು ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕ್ತಾ ಇಲ್ಲ, ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಅದಾದಮೇಲೆ 4 ಚೈನು, 4 ಚೈನ್, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಕಂಬ ಹಾಕ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ದಾರ ತೊಗೊಂಡ್ಬಂದು 2 to 1 2 to 1 ಆ ಥರ ಕಂಬ ಹಾಕ್ಕೋಬೇಕು ಫ್ರೆಂಡ್ಸ್. ಪ್ರತಿ ಸತಿ 5 ಕಂಬಗಳನ್ನ ಹಾಕ್ಕೋತೀವಿ, 4 ಚೈನ್ ಹಾಕ್ಕೊಳ್ತೀವಿ. 5 ಡಬಲ್ ಕ್ರೋಷೆ ಮಾಡಬೇಕು, 4 ಚೈನ್ನ ಹಾಕ್ಕೋಬೇಕು. ಸೊ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ, ತುಂಬ ಗ್ಯಾಪ್ ಕೊಡಬಾರ್ದು, ತುಂಬ ಹತ್ತಿರನೂ ಅಲ್ಲ, ಸ್ವಲ್ಪ ಪಕ್ಕದಲ್ಲೇ ನೀಟಾಗಿ ಬರೋ ಥರ ಹಾಕ್ಕೊಂಡು ಹೋಗಬೇಕು. ಪ್ರತಿ ಸತಿ 5 ಕಂಬಗಳನ್ನ ನಾವು ಹಾಕ್ತೀವಿ. 4 ಚೈನ್ನ ಹಾಕಬೇಕು, 3 4. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಫಸ್ಟ್ ಸ್ಟೆಪ್ಪು, ತುಂಬ ಈಸಿ ಇದೆ. ಇದೇ ರೀತಿ ಪೂರ್ತಿ ಸ್ಯಾರಿ ನಾವು ಹಾಕ್ಕೊಂಡು ಹೋಗಬೇಕು ನೋಡಿ. ಈ ಥರ ನೀಟಾಗಿ ಬಟ್ಟೆಗೆ ನೀಟಾಗಿ ಕಾಣೋ ಥರ ಹಾಕ್ಕೊಂಡು ಹೋಗಬೇಕು. 4 ಚೈನ್ಸ್ ಗ್ಯಾಪ್ ಕೊಟ್ಟು ನಾವು 5 ಡಬಲ್ ಕ್ರೋಷಸ್ನ ಮಾಡ್ತೀವಿ. ಸೊ ಬೇಸ್ ತುಂಬ ಈಸಿ ಇದೆ ನಮಗೆ. ಐದು ಕಂಬಗಳನ್ನ ಹಾಕ್ಕೊಳ್ಳೋದು, ನಾರ್ಮಲ್ ಡಬಲ್ ಕ್ರೋಷನ ಮಾಡ್ಕೊಂಡು ಹೋಗೋದು. ಫ್ರೆಂಡ್ಸ್, ಇದೇ ಥರ ಫುಲ್ ಸ್ಯಾರಿ ಮಾಡಬೇಕು. ಎಂಡಿಂಗಲ್ಲಿ ನೋಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ನಾನು ಕಟ್ ಮಾಡಿ ಟೈಟ್ ಮಾಡಿದ್ದೀನಿ ಎಂಡಿಂಗಲ್ಲಿ. ಸೊ ಎಂಡ್ 1-2-3 ಎಕ್ಸ್ಟ್ರಾ ಚೈನ್ಸ್ ಹಾಕ್ಬಿಟ್ಟು ಕಟ್ ಮಾಡಿ ಲಾಕ್ ಮಾಡಿ. ಫ್ರೆಂಡ್ಸ್, ಸೆಕೆಂಡ್ ಕಲರ್ ತೊಗೋತಾ ಇದ್ದೀನಿ ನಾನು. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಇಲ್ಲಿ 5 ಕಂಬ ಇರುತ್ತಲ್ಲ, ಒಂದು ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಗಂಟು ಹಾಕಿಟ್ಕೊಂಡಿದ್ದೆ. ಲಾಸ್ಟೆಲ್ಲ ನಾಟ್ಸ್ ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಗಮ್ಮಲ್ಲಿ ಸ್ಟಿಕ್ ಮಾಡಬೇಕು ನೋಡಿ. ಇವಾಗ ಡೈರೆಕ್ಟ್ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಇತ್ತು ಅಲ್ವಾ, ಅಲ್ಲಿ ನಾನು ಕಂಬಗಳನ್ನ ಹಾಕ್ಕೊತೀನಿ ನೋಡಿ. ಕಂಬಗಳನ್ನ ಸ್ಟಾರ್ಟಿಂಗ್ಗೆ ಹಾಕ್ಕೊಳ್ತೀನಿ 4 ಚೈನ್ ಗ್ಯಾಪ್ಗೆ. ನಾವಿಲ್ಲಿ ಡಬಲ್ ಕ್ರೋಷಸ್ನ ಮಾಡ್ತಾ ಇದ್ದೀವಿ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೋಬೇಕು, ಒಳಗಡೆ ಹೋಗಿ ದಾರ ತಂದು 2 to 1 2 to 1 ಆ ಥರ ಡಬಲ್ ಕ್ರೋಷೆ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾವು 11 ಡಬಲ್ ಕ್ರೋಷೆಗಳನ್ನ, 11 ಕಂಬಗಳನ್ನ ಹಾಕ್ಕೊಳ್ತೀವಿ. 12 13 ಆ ಥರ ಏನು ಮಾಡೋಷ್ಟಿಲ್ಲ, ಕರೆಕ್ಟಾಗಿ 11 ಡಬಲ್ ಕ್ರೋಷಸ್ನ ಮಾಡಬೇಕು. ಇದು ಕೌಂಟಿಂಗ್ಸ್ ಇದಾಗತ್ತೆ. ಸೊ ನಾವು 3rd ಸ್ಟೆಪ್ ಹೋಗಬೇಕು ಅಂದರೆ 2nd ಸ್ಟೆಪ್ಪು ಇಷ್ಟೇ ಇರಬೇಕು. 11 ಕಂಬಗಳನ್ನೇ ಹಾಕ್ಕೊಳ್ಳಿ ಇಲ್ಲಿ. ಸೊ 11 ಡಬಲ್ ಕ್ರೋಷಸ್ನ ನಾವು ಈ 4 ಚೈನ್ ಗ್ಯಾಪಲ್ಲಿ ಮಾಡ್ತಾ ಇದ್ದೀವಿ.
ಸೊ 11 ಕಂಬಗಳನ್ನು ಹಾಕ್ಕೊಂಡು ಅಲ್ಲಿಂದ ಈಗ 4 ಚೈನ್ ನ ಹಾಕೋತೀನಿ ಡೈರೆಕ್ಟ್ 4 ಚೈನ್ 2 3 4 ನಾಲ್ಕು ಚೈನ್ ನ ಹಾಕಬೇಕು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೋಬೇಕು ಒಂದು 4 ಚೈನ್ ಗ್ಯಾಪ್ ನ ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಂದು ಸ್ಕಿಪ್ ಮಾಡಿ 4 ಚೈನ್ ಗ್ಯಾಪ್ ನ ಫಸ್ಟ್ 4 ಚೈನ್ ಹಾಕೋತೀವಿ ಅಲ್ ಸ್ಕೈ ಬ್ಲೂ ಕಲರ್ ಒಂದು 4 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಗೆ ನಾವು ಕಂಬ ಹಾಕ್ತಾ ಇದೀನಿ ನಾರ್ಮಲ್ ಡಬಲ್ ಕ್ರೋಷೆ ನ ಮಾಡ್ತಾ ಇದೀನಿ ಸೋ ನೋಡಿ ಈ ತರ ಬರಬೇಕು ನಮಗೆ ಸೋ 11 ಕಂಬಗಳನ್ನು ಹಾಕಿ 4 ಚೈನ್ ಹಾಕ್ತೀವಿ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಫಸ್ಟ್ ಬೇಸ್ ಲೈನ್ 4 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಅದೇ 11 ಡಬಲ್ ಕ್ರೋಷನ ಮಾಡ್ತೀವಿ ಸೋ ಫ್ರೆಂಡ್ಸ್ ಇದು ಸೆಕೆಂಡ್ ಸ್ಟೆಪ್ಪು ಇದು ಈಸಿಯಾಗಿ ನಾವು ಹಾಕ್ಕೋಬೋದು ಸೊ ವೆರಿ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ನೋಡೋಕ್ಕೆ ತುಂಬ ಲುಕ್ಕಾಗಿ ಬರುತ್ತೆ 3 ಸ್ಟೆಪ್ ಡಿಸೈನು 3 ಸ್ಟೆಪ್ ಕೂಡ ತುಂಬ ಲುಕ್ಕಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಟ್ ತುಂಬ ನೀಟ್ ಡಿಸೈನ್ ಎಲಿಗೆಂಟ್ ಡಿಸೈನ್ ಅನ್ಬೋದು ಇಲ್ಲಿ ನಾನು 11 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸ್ಪೀಡಾಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾರ್ಮಲ್ ಡಬಲ್ ಕ್ರೋಷೆಸ್ ಅಲ್ಲ ಸೊ ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಆ ಥರ 11 ಕಂಬಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಸೊ ಕೌಂಟ್ ಮಾಡ್ಕೊಳ್ಳಿ 11 ಕಂಬ ಆದಮೇಲೆ ಮತ್ತೆ 4 ಚೈನ್ ಆದಮೇಲೆ 4 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಮತ್ತೆ 11 ಕಂಬಗಳನ್ನ ಹಾಕ್ಕೋಬೇಕು ಸೊ ಇದೇ ಥರ ನಾವು ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಬರುತ್ತೆ ಸೆಕೆಂಡ್ ಸ್ಟೆಪ್ ಫುಲ್ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಸೊ ಎಂಡಿಂಗಲ್ಲಿ ಫ್ರೆಂಡ್ಸ್ ಎಂಡಿಂಗಲ್ಲಿ ನೋಡಿ ಲಾಸ್ಟಲ್ಲಿ 11 ಕಂಬಗಳನ್ನ ಹಾಕಿ ನಾನು ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿದೆ ಅಲ್ಲಿಂದ 2-3 ಚೈನ್ಸ್ ಹಾಕಿಬಿಟ್ಟು ಕಟ್ ಮಾಡೋಣ ಸೊ ಟೈಟ್ ಮಾಡ್ತಾ ಇದ್ದೀನಿ ನೋಡಿ ಸೆಕೆಂಡ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ ಈ ಥರ ಬರುತ್ತೆ ಪೂರ್ತಿ ಹಾಕಿದ್ದೀನಿ ಇಲ್ಲಿ ಎಲ್ಲಿ ನಾನು ಬೀಡ್ಸ್ನ ಯೂಸ್ ಮಾಡಿಲ್ಲ ಥರ್ಡ್ ಸ್ಟೆಪ್ಪಲ್ಲಿ ಮಾತ್ರ ಒಂದು ಬೀಡ್ಸ್ನ ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಲಾಸ್ಟ್ ಥರ್ಡ್ ಸ್ಟೆಪ್ಪು ನಾನು ಕಲರ್ ಮತ್ತೆ ಚೇಂಜ್ ಮಾಡಿದ್ದೀನಿ ಇದು ಸಾರಿ ಫ್ರೆಂಡ್ಸ್ ಇದೆಲ್ಲ ಬ್ಲೂಯಿಶ್ ಕಾಂಬಿನೇಷನಲ್ಲಿ ಒಂದು 3-4 ಕಲರ್ಸ್ ಬಂದಿದೆ ಸ್ಟಾರ್ಟಿಂಗ್ ಕಲರ್ ನೋಡಿ ನಾನು ಅದರಲ್ಲಿ ಲೈಟ್ ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ನೇವಿ ಬ್ಲೂ ತೊಗೊಂಡಿದ್ದೀನಿ ಬಾರ್ಡರ್ ಕಲರು ಇನ್ನೊಂದು ಕಲರು ಲೈಟಾಗಿ ಇದೇ ಕಲರ್ ಹಂಚಿ ಕೊಟ್ಟಿದ್ದಾರೆ ಚಿಕ್ಕದಾಗೆ ಸೊ ಆ ಕಲರ್ ನಾನು ಥರ್ಡ್ ಸ್ಟೆಪ್ಗೆ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಕುಚ್ಚು ಕೂಡ ನಿಮಗೆ ಡಿಫ್ರೆಂಟ್ ಕಲರಲ್ಲಿ ಬರುತ್ತೆ ಓವರಾಲ್ ಎಲ್ಲ ಬ್ಲೂಯಿಶ್ ರಾಮ ಗ್ರೀನ್ಸ್ ಎಲ್ಲ ಬರುತ್ತೆ ಓವರಾಲ್ ಕಲರ್ ಕಾಂಬಿನೇಷನ್ ಆಸಮ್ ಕಾಣುತ್ತೆ ಫ್ರೆಂಡ್ಸ್ ಲಾಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸಖತ್ತಾಗಿ ಬರುತ್ತೆ ಇದು ಸ್ಟಾರ್ಟಿಂಗ್ ನೋಡಿ ಫ್ರೆಂಡ್ಸ್ ಗಂಟು ಹಾಕಿ ಇಟ್ಕೊಂಡಿದ್ದೆ ಅಲ್ಲ 4 ಕಂಬ ಆದಮೇಲೆ ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು ಇದು 6 ಎಲೆ ದಾರನೇ ಸ್ಟಾರ್ಟಿಂಗು 4 ಕಂಬಗಳನ್ನ ಬಿಟ್ಟು ನಾನು ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೊಂಡೆ ಮತ್ತು 3 ಚೈನ್ಸ್ ಆದಮೇಲೆ ಇಲ್ಲಿ ಕೌಂಟ್ ಮಾಡ್ಕೋಬೇಕು 3 ಕಂಬ ಕೌಂಟ್ ಮಾಡಿಕೊಂಡು 3 ಕಂಬಗಳಾದಮೇಲೆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸೊ 3 ಕಂಬಗಳಾದಮೇಲೆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ 4 ಕಂಬ ಆದಮೇಲೆ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ 3 ಚೈನ್ ಹಾಕಿ 3 ಕಂಬ ಆದಮೇಲೆ ಗ್ಯಾಪ್ ಮಾಡ್ಕೋತಿದ್ದೀನಿ ಸೊ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಳ್ಳಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡಕ್ಕೊಂದು ಟ್ರಿಪಲ್ ಕ್ರೋಷನ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೋಬೇಕು ಗ್ಯಾಪಲ್ಲಿ ದಾರ ತಂದು ಎರಡಕ್ಕೊಂದು ನಾವು ಟ್ರಿಪಲ್ ಕ್ರೋಷನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ
ಸೊ ಸೇಮ್ ಇದೇ ಥರ ಹಾಕ್ಕೊಬೇಕು. ಸೊ ಎರಡಕ್ಕೆ ಬಂದು ಎರಡಕ್ಕೆ ಬಂದು ಎರಡಕ್ಕೆ ಬಂದು ನಾಲ್ಕನೇ ಟ್ರಿಪಲ್ ಕ್ರೋಷನ್ನ ಮಾಡ್ತಾ ಇದ್ದೀನಿ. ಸೊ ಸೇಮ್ ಲೆಂತಲ್ಲಿ ನೀವು ಟ್ರಿಪಲ್ ಕ್ರೋಷನ್ನ ಮಾಡ್ಕೊಳ್ಳಿ. ಫಿಫ್ತ್ ಆಯಿತು, ಸಿಕ್ಸ್ತ್ ಟ್ರಿಪಲ್ ಕ್ರೋಷ, ಮತ್ತು ಇನ್ನೊಂದನ್ನ ಟ್ರಿಪಲ್ ಕ್ರೋಷ ಹಾಕಿ ಸ್ವಲ್ಪ ದಾರನ ತೆಗೆಯೋಣ. ಸ್ವಲ್ಪ ದಾರ ತೆಗೆದು ಒಂದೇ ಒಂದು ಚಿಕ್ಕ ಬೀಡ್ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೆಟಲ್ ಬೀಡ್ಸ್ ಆದರೂ ನಡೆಯುತ್ತೆ, ನಾರ್ಮಲ್ ಬೀಡ್ಸ್ ಆದರೂ ನಡೆಯುತ್ತೆ. ಒಂದೇ ಒಂದು ಚಿಕ್ಕ ಬೀಡನ್ನ ಹಾಕ್ಕೊಳ್ಳಿ. ನನ್ನಲ್ಲಿ ಏಳು ಕಂಬಗಳನ್ನ ಟ್ರಿಪಲ್ ಕ್ರೋಷನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಂಡು ಮೂರು ಸತಿ ಎರಡಕ್ಕೆ ಬಂದು ಎರಡಕ್ಕೆ ಬಂದು ಎರಡಕ್ಕೆ ಒಂದು ಸತಿ ದಾರನ ತೆಗಿಬೇಕು. ಇದೇ ಥರ ಮತ್ತೆ ಏಳು ಕಂಬಗಳನ್ನ ನಾನು ಹಾಕ್ಕೋತೀನಿ. ಇಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಆರು ಕಂಬ ಒಂದು ಬೀಡು, ಆರು ಕಂಬ ಆ ಥರ ಕೂಡ ನೀವು ಆರ್ಚ್ ಮಾಡ್ಕೋಬೋದು. ನಾನಿಲ್ಲಿ ಸೆವೆನ್ ಕಂಬ, ಸೆವೆನ್ ಟ್ರಿಪಲ್ ಕ್ರೋಷ, ಒಂದು ಬೀಡ್, ಸೆವೆನ್ ಟ್ರಿಪಲ್ ಕ್ರೋಷನ ಹಾಕಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆರ್ಚ್. ಸೆಕೆಂಡ್ ಟೈಮ್ ಮಾತ್ರ, ಸೆಕೆಂಡ್ ಬೇಸ್ ಲೈನ್ ಮಾತ್ರ ನೀವು ಹನ್ನೊಂದು ಕಂಬ ಮಾತ್ರ ಯೂಸ್ ಮಾಡಬೇಕು. ಥರ್ಡು ನಿಮ್ಮ ಕೌಂಟಿಂಗ್ಸು ಫ್ರೆಂಡ್ಸ್, ನೀವು ಟ್ವೆಲ್ ಕಂಬಸ್ ಆದರೂ ಹಾಕ್ಬೋದು, ಫೋರ್ಟೀನ್ ಕಂಬಸ್ ಆದರೂ ಹಾಕೋಬೋದು. ಇಲ್ಲಿ ನೋಡಿ, ಇವಾಗ ನಾಲ್ಕು ಕಂಬ ಬಿಟ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತೀನಿ. ನಾಲ್ಕು ಕಂಬ ಆದಮೇಲೆ ಗ್ಯಾಪಿಗೆ ಲಾಕ್ ಮಾಡಿ ತ್ರೀ ಚೈನ್ಸ್ನ ಹಾಕಿ ಮತ್ತೆ ಒನ್ ಟೂ ತ್ರೀ ಮೂರು ಕಂಬ ಆದಮೇಲೆ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅಲ್ಲಿಗೆ ನಮಗೆ ಹನ್ನೊಂದು ಕಂಬ ಆಗುತ್ತೆ, ಆ ಸೈಡ್ ನಾಲ್ಕು, ಈ ಸೈಡ್ ನಾಲ್ಕು, ಮಧ್ಯದಲ್ಲಿ ಮೂರು ಆ ಥರ. ಸೊ ನೋಡಿ, ನಿಮಗೆ ಈ ಥರ ಬರಬೇಕು ಆರ್ಚು, ಸ್ಟಿಫಾಗೆ ನೀಟಾಗಿ ಬರುತ್ತೆ. ಸೊ ನೆಕ್ಸ್ಟು ಸೇಮ್ ಟ್ರಿಪಲ್ ಕ್ರೋಷಸ್ನ ಹಾಕಿ ಬೀಡ್ ಹಾಕಿ ಮತ್ತೆ ಟ್ರಿಪಲ್ ಕ್ರೋಷಸ್ನ ಹಾಕಿ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಆರ್ಚ್ ಕೂಡ. ಫ್ರೆಂಡ್ಸ್, ಹೇಳ್ದಂಗೆ ಇದು ತುಂಬ ಈಸಿ ಇದೆ, ಬರೀ ತ್ರೀ ಸ್ಟೆಪ್ ಡಿಸೈನ್ ಇದು. ಬಟ್ ತುಂಬ ಹೆವಿ ಕಾಣಿಸುತ್ತೆ ನಿಮಗೆ ಇದು ತ್ರೀ ಸ್ಟೆಪ್ ಆದರೂ ಕೂಡ. ಹೆವಿ ಬ್ರೈಡಲ್ ಡಿಸೈನ್ ಅನ್ಬೋದು ಇದಕ್ಕೆ, ಯಾಕಂದರೆ ಸ್ವಲ್ಪ ನೀವು ಕ್ರಿಯೇಟಿವಿಟಿಯಿಂದ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಸ್ಟೋನ್ ಚೈನೆಲ್ಲ ಅಂಟಿಸ್ಕೊಂಡು ಗ್ರ್ಯಾಂಡಾಗಿ ತೋರಿಸ್ಬೋದು. ಸೊ ನಾನು ಇದನ್ನು ಸಿಂಪಲಾಗೇ ಕೊಟ್ಟಿದ್ದೀನಿ, ಇದೇ ಥರ ಆರ್ಚ್ನ ಕಂಪ್ಲೀಟ್ ಮಾಡಿ. ನೋಡಿ, ಇದು ಎಂಡಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಮತ್ತೆ ಏಳು ಕಂಬ ಒಂದು ಬೀಡು, ಏಳು ಕಂಬನ ಹಾಕಿ ಒಂದು ಎರಡು ಮೂರು ನಾಲ್ಕು ಆದಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಎರಡು ಮೂರು ಚೈನ್ ಹಾಕಿ ಮೂರು ಕಂಬ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಹೆಂಡಿಂಗ್ ನಂಗೆ ಕರೆಕ್ಟಾಗಿ ಕುಚ್ಚಿಗೆ ನಿಂತ್ಕೊಳ್ತು ಫ್ರೆಂಡ್ಸ್, ಒಬ್ಬೊಬ್ರಿಗೆ ಆ ಥರ ಆಗಲ್ಲ. ಸೊ ಎಲ್ಲಿಗೆ ಬರುತ್ತೆ ಅಂತ ಕೌಂಟ್ ಮಾಡಿ ನೋಡ್ಕೊಳ್ಳಿ. ಸ್ವಲ್ಪ ಹಿಂದೆಗಡೆನೆ ನೀವು ಹತ್ತಿರ ದೂರ ಆ ಥರ ಸ್ಪೇಸ್ನ ಕೌಂಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ. ಸೊ ಟು ತ್ರೀ ಚೈನ್ಸ್ ಹಾಕದೆ ದಾರನ ತೆಗೆದುಬಿಟ್ಟು ಟೈಟ್ ಮಾಡಿದ್ದೀನಿ, ಕುಚ್ಚಿಗೆ ಸೇರಿಸ್ಕೊಂಡು ಲಾಸ್ಟಿಗೆ ಕುಚ್ಚು ಕಟ್ಕೊಳ್ಳಿ. ಸೊ ಆ ತ್ರೀ ಚೈನ್ ಏನಿದೆ ನಾ ಅದರಲ್ಲೇ ಕುಚ್ಚು ಕಟ್ಟೋದು. ಸೊ ಆರ್ಚ್ ಪಕ್ಕ ತ್ರೀ ಚೈನ್ ಹಾಕಿದೆ ಅಲ್ವಾ, ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಮತ್ತು ಡಿಸೈನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬ್ಲೂಯಿಶ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ 127 ದಾರ ಸುತ್ತಕೊಂಡು ಸೂಜಿಯಲ್ಲಿ ಸುತ್ತಕೊಂಡು ನಾನು ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ತ್ರೀ ಚೈನ್ ಅಷ್ಟೇ ಇರೋದು ಗ್ಯಾಪು. ಸೊ ನಿಮಗೆ ಹೇಗಾಗುತ್ತೆ ಆ ಥರ ಕುಚ್ಚು ಕಟ್ಕೊಳ್ಳಿ ಫ್ರೆಂಡ್ಸ್. ಕುಚ್ಚು ಕಲರ್ ನೀವು ನೋಡ್ಬೋದು, ಸೇಮ್ ಕಲರ್ ಅಲ್ಲ, ಕ್ಯಾಮ್ರಾಗೆ ಆ ಥರ ಕಾಣಿಸ್ತಿದೆ, ಅದು ಡಿಫ್ರೆಂಟ್ ಕಲರು. ಬ್ಲೂಯಿಶ್ ಫುಲ್ ಕಲರ್, ನಾಲ್ಕು ಕಲರ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 to 500 ಚಾರ್ಜ್ ಮಾಡ್ಬೋದು. ನಾನಿಲ್ಲಿ ಬಾಲ್ ಚೈನ್ ಕೂಡ, ಗೋಲ್ಡನ್ ಬಾಲ್ ಚೈನ್ ಕೂಡ ಅಂಟಿಸಿದ್ದೀನಿ, ಮತ್ತು ಬೇಸ್ ಲೈನ್ಗೆ ಕುಂದನ್ ಕೂಡ ಅಂಟಿಸಿದ್ದೀನಿ. ಬ್ರೈಡಲ್ ಡಿಸೈನ್ ಬೇಕಂದರೆ ನಾನು ಬ್ಲೂ ಕಲರ್ ಅಂಟಿಸಿದ್ದೀನಿ ಅಲ್ವಾ, ಗೋಲ್ಡನ್ ಬಾಲ್ ಚೈನ್, ಅದ್ರ ಜೊತೆ ಸ್ಟೋನ್ ಚೈನ್ ಎರಡು ಲೇಯರ್ ಹಾಕಿದ್ರೆ ಫುಲ್ ರಿಚ್ಚಾಗಿ ಕಾಣಿಸುತ್ತೆ. ಸೊ ನಿಮ್ಮ ಕ್ರಿಯೇಟಿವಿಟಿ, ನೀವು ಸಿಂಪಲಾಗಾದರೂ ಕೊಡ್ಬೋದು, ಬ್ರೈಡಲ್ ಥರ ಆದರೂ ರೆಡಿ ಮಾಡಿಕೊಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.